गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चानल वीक्षकरिगे स्वागत सुस्वागत। मीना राशि 2023 सेप्टेंबर तिंगलु भविष्य। निम्म हेसरु दी दू खा जा था दे दो चा ची एंब ई 9 अक्षरगळल्लि ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ಮೀನರಾಶಿ ಎಂದು ತಿಳಿಯಿರಿ. ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರ ಭಾದ್ರ ನಕ್ಷತ್ರ 1234 ಪಾದಗಳು, ರೇವತಿ ನಕ್ಷತ್ರ 1234 ಪಾದಗಳಲ್ಲಿ ಒಂದಾದರೆ ನಿಮ್ಮದು ಮೀನರಾಶಿ ಎಂದು ತಿಳಿಯಿರಿ. ನಿಮ್ಮ ರಾಶ್ಯಾಧಿಪತಿ ಮತ್ತು 10ನೇ ಮನೆಯ ಅಧಿಪತಿನಾದ ಗುರುಗ್ರಹನು ಈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಮಿತ್ರಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಹಣದ ಹರಿವು, ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ. ಯಾರು ರಿಯಲ್ ಎಸ್ಟೇಟ್, ಸಿವಿಲ್ ಇಂಜಿನಿಯರಿಂಗ್, ಕಟ್ಟಡಕ್ಕೆ, ಸಿನಿಮಾ, ಸಂಗೀತ, ಸಾಹಿತ್ಯ, ವಾದ್ಯ, ನಾಟ್ಯಕಲೆ, ಬಂಗಾರ, ಮಕ್ಕಳ ಆಟದ ವಸ್ತುಗಳು, ವಸ್ತ್ರಗಳು, ನೀರಿಗೆ, ಹಾಲಿಗೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಬ್ಯೂಟಿ ಪಾರ್ಲರ್, ಅಲಂಕಾರ ವಸ್ತುಗಳು, ಸಟ್ಟ, ಜೂಜು, ಲಾಟರಿಗೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಕೆಲಸ, ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡುತ್ತಿದ್ದೀರೋ ಅವರು ಹಣದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಸಮಯದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ, ಗೌರವ ಮರ್ಯಾದೆ ಹೆಚ್ಚುವುದು. ಯಾರು ಭೂಮಿ, ಮನೆ, ವಾಹನ, ಚಿನ್ನದ ಆಭರಣಗಳನ್ನು ಖರೀದಿ ಮಾಡಲು ಅಥವಾ ಮಾರಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ತಮ್ಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗುವರು. ಈ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ. ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 8ನೇ ಮನೆಯ ಅಧಿಪತಿನಾದ ಶುಕ್ರಗ್ರಹನು ಈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ತ್ರಿಕೋನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮಲ್ಲಿ ಬುದ್ಧಿವಂತಿಕೆ, ಧೈರ್ಯ, ಶೌರ್ಯ, ಪರಾಕ್ರಮ ಹೆಚ್ಚುವುದು. ನೀವು ನಿಮ್ಮ ಮಾತಿನಿಂದ, ನೀವು ಮಾಡುವ ಕೆಲಸ ಕಾರ್ಯಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ. ನೀವು ನಿಮ್ಮ ಶತ್ರುಗಳನ್ನು, ಎದುರಾಳಿಗಳನ್ನು ಜಯಿಸುವಿರಿ. ಆಕಸ್ಮಿಕ ಧನಲಾಭವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯುವಿರಿ. ಈ ತಿಂಗಳಲ್ಲಿ ನಿಮಗೆ ಬೇಕಾದ ಹಣಕ್ಕಿಂತಲೂ ಹೆಚ್ಚಿನ ಹಣವನ್ನು ನೀವು ಸಂಪಾದಿಸುವಿರಿ. ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಒಂದು ಪ್ರಣಾಳಿಕೆಯನ್ನು ರೂಪಿಸಿಕೊಂಡು ಅದರ ಪ್ರಕಾರ ಪೂರ್ಣಗೊಳಿಸುವಿರಿ. ಆಕಸ್ಮಿಕ ಪ್ರಯಾಣ, ಪ್ರವಾಸ, ಸಂತೋಷ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸಿಗಲಿದೆ. ಯಾರು ಮದುವೆಯನ್ನು ಆಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ತಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವರು. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ರಾಹುಗ್ರಹನು, 8ನೇ ಮನೆಯಲ್ಲಿ ಕೇತುಗ್ರಹನು, 12ನೇ ಮನೆಯಲ್ಲಿ ಶನಿಗ್ರಹನು, 7ನೇ ಮನೆಯಲ್ಲಿ ಮಂಗಲಗ್ರಹನು ಸಂಚಾರ ಮಾಡುವುದರಿಂದ ನಿಮ್ಮ ಆರೋಗ್ಯ, ಕುಟುಂಬ ಜೀವನ, ವ್ಯವಹಾರ, ಮಾತುಕತೆ, ಹಣಕಾಸು, ಪ್ರಯಾಣ, ಪ್ರವಾಸ, ಕೆಲಸ ಕ್ಷೇತ್ರ, ಮದುವೆ, ವೈವಾಹಿಕ ಜೀವನ, ಉದ್ಯೋಗ, ರಕ್ತ ಸಂಬಂಧಿಕರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಹಿರಿಯರ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆಕಸ್ಮಿಕವಾಗಿ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದರೂ ಭಯ ಬೀಳುವ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರುಗ್ರಹಣ ಸಂಚಾರದಿಂದ, 6ನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಚಾರದಿಂದ ಮತ್ತು ಬುಧಗ್ರಹಣ ಸಂಚಾರದಿಂದ, 5ನೇ ಮನೆಯಲ್ಲಿ ಶುಕ್ರಗ್ರಹಣ ಸಂಚಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರಗೊಳ್ಳುತ್ತವೆ. ಮೀನರಾಶಿಯವರಿಗೆ ಈ 2023 ಸೆಪ್ಟೆಂಬರ್ ತಿಂಗಳಲ್ಲಿ ನವಗ್ರಹಗಳಲ್ಲಿ ಸೂರ್ಯ, ಗುರು, ಶುಕ್ರ ಈ 3 ಗ್ರಹಗಳು ಶುಭ ಫಲಿತಾಂಶವನ್ನು ನೀಡುವರು. ರಾಹು, ಕೇತು, ಚಂದ್ರ, ಬುಧ ಈ 4 ಗ್ರಹಗಳು ಮಿಶ್ರ ಫಲಿತಾಂಶವನ್ನು ನೀಡುವರು. ಶನಿ, ಕುಜ ಈ 2 ಗ್ರಹಗಳು ಪ್ರತಿಕೂಲ ಫಲಿತಾಂಶವನ್ನು ನೀಡುವರು. ಅಂದರೆ 100ಕ್ಕೆ 55% ಶುಭ ಫಲಿತಾಂಶವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಈಗ ನಾವು ಈ ಮೀನರಾಶಿಯವರು ಈ 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ಸ್ನಾನದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಪ್ರತಿದಿನ 108 ಬಾರಿ ನವಗ್ರಹ ಸ್ತೋತ್ರವನ್ನು ಪಠಿಸಿ. ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿಹಿ.